ಹಾಯ್ ಫ್ರೆಂಡ್ಸ್, ಅಶಿತಾ ಪ್ರಣವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ನಾನು ಮೈಸೂರು ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ರೆಸಿಪಿನ ಮಂಗಳೂರು ಬಜ್ಜಿ ಅಂತಲೂ ಕೂಡ ಕರೀತಾರೆ, ಮೊಸರು ಬಜ್ಜಿ ಅಂತಲೂ ಕೂಡ ಕರೀತಾರೆ. ತುಂಬಾ ಈಸಿ, ತುಂಬ ಬೇಗ ಆಗುತ್ತೆ ಈ ರೆಸಿಪಿ. ಹೇಗಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸೋಡಾ, ಮತ್ತು ಒಂದು ಕಪ್ಪಷ್ಟು ಮೈದಾ ಹಿಟ್ಟು. ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪನ್ನು ಮೊಸರು ತೊಗೊಂಡಿದ್ದೀನಿ, ಅಂದರೆ ಬೇರೆ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, 1 ಟೇಬಲ್ಸ್ಪೂನಷ್ಟು. ಮತ್ತು ನಾನು ಸಕ್ಕರೆನೂ ಕೂಡ ತೊಗೊಂಡಿದ್ದೀನಿ, 1 ಟೇಬಲ್ 1.5 ಟೇಬಲ್ಸ್ಪೂನಷ್ಟು. ನೆಕ್ಸ್ಟ್ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ, ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೌಲಿಗೆ ನಾನು ಇವಾಗ ಮೊಸರನ್ನ ಹಾಕೋತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ, 1/2 ಟೇಬಲ್ಸ್ಪೂನಷ್ಟು ಉಪ್ಪನ್ನ ಹಾಕೋತೀನಿ. ನೆಕ್ಸ್ಟು 1.5 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಇರಬೇಕು, ಸಕ್ಕರೆ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ನಡೆಯುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಇವಾಗ 1/4 ಟೇಬಲ್ಸ್ಪೂನಷ್ಟು ಸೊಡ್ಗೆ ಸೋಡಾ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇವಾಗ, ಸಕ್ಕರೆ ಉಪ್ಪು ಎಲ್ಲ ಕರಗೋ ಥರ. ನೋಡಿ ಇವಾಗ ಆಗಿದೆ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಉಪ್ಪು ಎಲ್ಲ ನೀಟಾಗಿ ಕರಗಿಸ್ಕೋಬೇಕು ಇವಾಗಲೇ. ಇವಾಗ ಇದಕ್ಕೆ ನಾನು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದರಿಂದ ಸುಮಾರು 10-15ವರೆಗೂ ಬಜ್ಜಿ ಆಗುತ್ತೆ. ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಸ್ಪೂನಲ್ಲಿ ಬೇಡ, ಕೈಯಲ್ಲೇ ಎಲ್ಲ ಚೆನ್ನಾಗಿ ನೀಟಾಗಿ. ನಿಮಗೇನಾದರೂ ಮೊಸರು ಸಾಕಾಗಲಿಲ್ಲ ಅಂದರೆ ಬೇಕಿದ್ರೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಬೇಕಿದ್ದೆ. ನೀವು ಮೊಸರಿಗೆ ನೀರು ಹಾಕ್ಕೊಂಡಿಲ್ಲ ಅಂತಂದರೆ ಇವಾಗ ಬೇಕಿದ್ರೆ ನೀರು ಹಾಕಿ ಚೆನ್ನಾಗಿ ಕೈಯಲ್ಲೇ ಕಲಸ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಎಳೆದ್ರೆ ಹಿಂಗೆ ಎಳೆದು ಹಿಂಗೆ ಹಿಡಿದ್ರೆ ಕೆಳಗೆ ಬೀಳೋ ಥರ ಇರಬೇಕು, ಅಷ್ಟು ಸ್ವಲ್ಪ ತೆಳ್ಳಗೆ ಇರಬೇಕು. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿ ಮತ್ತು ಕರಿಬೇವು ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಶುಂಠಿ ಕೂಡ ಹಾಕೋಬೋದು, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ. ಬಟ್ ಇಷ್ಟೇ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಸೊಪ್ಪು, ಕರಿಬೇವು ಸೊಪ್ಪು, ತೆಂಗಿನಕಾಯಿ ತುರಿ ಮತ್ತು ಮೆಣಸಿನ್ಕಾಯಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ತುಂಬ ಕೈಗಂಟತ್ತಿದೆ ಅಂದರೆ ಬೇಕಿದ್ರೆ ನೀವು ಮೇಲೆ 1/1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಅಂಟೋದು ಬಿಡುತ್ತೆ ಈ ಥರ ಕೈಗೆ. ನೋಡಿ ಈ ಥರ ಹೇಳಿ ಮೇಲೆ ಎತ್ತಿ ಹಿಡಿದ್ರೆ ಅದು ಕೆಳಗೆ ಬಿದ್ದೋಗಬೇಕು, ಅಷ್ಟು ಸ್ವಲ್ಪ ತೆಳ್ಳಗೆ ಕಲಸ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು 1-2-3 ನಿಮಿಷ ಅಷ್ಟೇ ಪ್ಲೇಟ್ ಮುಚ್ಚಿ ಬಿಡ್ತೀನಿ. ನೆಕ್ಸ್ಟ್ ಅಷ್ಟರಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ಳೋಣ. ನಾನೊಂದು ಪ್ಯಾನಲ್ಲಿ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೀನಿ. ಈಗ 1-2-3 ನಿಮಿಷ ಆಗಿದೆ. ನಾನಿವಾಗ ಇದನ್ನು ಸ್ವಲ್ಪ ಸ್ವಲ್ಪ ಉಂಡೆಗಳ ಆಗಿ ಮಾಡಿ ಬಿಡ್ತೀನಿ. ಬೇಕಿದ್ರೆ ಸ್ವಲ್ಪ ನೀವು ಕೈಗೆ ನೀರು ಹಚ್ಕೊಂಡು ಈ ಥರ ಉಂಡೆ ಮಾಡಿ ಬಿಡ್ಬೋದು, ಶೇಪು ಚೆನ್ನಾಗಿ ಬರುತ್ತೆ. ಇಲ್ಲ ಹಾಗೆ ಕೂಡ ಬಿಟ್ಟರು ನಡೆಯುತ್ತೆ. ನೋಡಿ ಈ ಥರ ಉಂಡೆಗಳಾಗಿ ನೀಟಾಗಿ ಎಲ್ಲನೂ ಕೂಡ ಬಿಡ್ತೀನಿ. ಇದು ತುಂಬ ಬೇಗ ಬೇಯುತ್ತೆ, 1-2-3 ನಿಮಿಷದೊಳಗೆ ಬೆಂದು ಬಿಡುತ್ತೆ ಇದು ಬಜ್ಜಿ, ಮತ್ತು ಸ್ವಲ್ಪ ಊದುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತೂ ತಿನ್ನೋದಕ್ಕೆ. ಇದ್ರ ಜೊತೆ ಚಟ್ನಿ ಹೆಚ್ಕೊಂಡು ತಿಂತಿದೆ, ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಈಸಿ ಇದೆ, ಮತ್ತು ಇಂಗ್ರೀಡಿಯೆಂಟ್ಸ್ ಅಂತೂ ತುಂಬಾ ಕಡಿಮೆ. ಮೈದಾ ಹಿಟ್ಟು, ಮೊಸರು, ಸ್ವಲ್ಪ ಸೋಡಾ ಇಷ್ಟಿದ್ರೆ ಸಾಕು, ತುಂಬ ಬೇಗ ಆಗುತ್ತೆ. ತುಂಬ ಲಾಂಗ್ ಟೈಮ್ ಬೇಯಿಸಬೇಕು ಅನ್ನೋ ಹಾಗೇನಿಲ್ಲ, ಇಂಗ್ರೀಡಿಯೆಂಟ್ಸು ಜಾಸ್ತಿ ಬೇಕು ಅನ್ನೋ ಥರನೂ ಇಲ್ಲ, ತುಂಬ ಬೇಗ ಆಗುತ್ತೆ. ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಈ ಥರ ಸ್ಪೂನಲ್ಲೇ ತಿರುಗಿಸ್ಕೊಂಡು ಎಲ್ಲನೂ ಕರೆಕ್ಟ್ ಕಲರ್ ಬರೋ ಥರ ಬೇಯಿಸ್ಕೊಳ್ಳೋಣ ನಾವು. 1-2-3 ನಿಮಿಷ ಸಾಕು, ತುಂಬ ಲಾಂಗ್ ಟೈಮ್ ಏನು ಬೇಡ. ಮಾರ್ನಿಂಗ್ ಟಿಫನ್ನಿಗೆ, ಮಳೆ ಬರುವಾಗ, ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಆವಾಗೆ ಬಿಸಿ ಬಿಸಿ ಮಾಡಿ ತಿನ್ನೋದು ಇನ್ನೂ ಕೂಡ ಚೆನ್ನಾಗಿರುತ್ತೆ. ಆರಿದ ಮೇಲೆ ಅಷ್ಟು ಟೇಸ್ಟ್ ಅನಿಸಲ್ಲ, ಬಿಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಧಾನವಾಗಿ ಬೇಯಿಸ್ಕೊಳ್ಳಿ, 1-2-3 ನಿಮಿಷ ಅಷ್ಟೇ ಸಾಕಾಗುತ್ತೆ. ನೋಡಿ ರೈಸ್ ಚೆನ್ನಾಗಿ ಕುದಿತಾ ಇದೆ. ಫ್ರೆಂಡ್ಸ್, ಈ ರೆಸಿಪಿನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹೇಗಾಗಿತ್ತು ರೆಸಿಪಿ ಅಂತ. ಮತ್ತು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೂ ಕ್ಲಿಕ್ ಮಾಡಿ. ನಾ ವಿಡಿಯೋ ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಪ್ಲೀಸ್ ಎಲ್ಲ ವಿಡಿಯೋನು ವಾಚ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಇವಾಗ ಕಲರು ಚೇಂಜ್ ಆಗಿದೆ ಸ್ವಲ್ಪ, ಇನ್ನೊಂದು ಸ್ವಲ್ಪ ಚೇಂಜ್ ಆದರೆ ಸಾಕು.
ತುಂಬ ಹೈ ಫ್ಲೇಮಲ್ಲಿ ಏನು ಬೇಯಿಸೋಕೆ ಹೋಗ್ಬೇಡಿ. ಏನಾಗುತ್ತೆ ಅಂದರೆ ಹೈ ಫ್ಲೇಮಲ್ಲಿ ಹಾಕಿದ ತಕ್ಷಣ ಮೇಲೆ ಸೀದ್ಬಿಡುತ್ತೆ, ಒಳಗೆ ಬೆಂದಿರಲ್ಲ, ಮೇಲೆ ಫುಲ್ಲು ಕಲರ್ ಬ್ರೌನಿಶ್ ಬಂದುಬಿಡುತ್ತೆ, ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಹಾಗೆ ಇಟ್ಟು ಇಡ್ತಾರೆ ಹಾಗೆ ಇರುತ್ತೆ. ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಅಥವಾ ಲೋ ಫ್ಲೇಮಲ್ಲೇ ಬೇಯಿಸ್ಕೊಡಿ. ನೋಡಿ ಈಗ ಆಗಿದೆ ಸಾಕು, ಇಷ್ಟು ಕಲರು ನಾನೆಲ್ಲ ತೆಕ್ಕೋತೀನಿ, ಎಲ್ಲ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ನಾನು ಎಣ್ಣೆನೂ ಕೂಡ ಏನು ಜಾಸ್ತಿ ಕುಡಿಯೋದಿಲ್ಲ, ತುಂಬ ಕಡಿಮೆ ಎಣ್ಣೆನೂ ಕೂಡ ಕುಡಿಯೋದು. ತುಂಬ ಸಾಫ್ಟಾಗಿರುತ್ತೆ, ತುಂಬ ಅಂದರೆ ತುಂಬ ಸಾಫ್ಟ್ ಇರುತ್ತೆ ಇದು ಬಜ್ಜಿ. ನೆಕ್ಸ್ಟ್ ಇದೇ ಥರ ನಾನು ಇನ್ನೊಂದು ಸರಿ ಕೂಡ ಬಿಡ್ತೀನಿ, ಅದನ್ನು ಕೂಡ ಬಿಟ್ಟು ಚೆನ್ನಾಗಿ ಬೇಯಿಸ್ಕೋತೀನಿ ಸೇಮ್ ಅದೇ ಥರ. ಸುಮಾರು ಒಂದು ಕಪ್ ಮೈದಾ ಹಿಟ್ಟಲ್ಲಿ ಸುಮಾರು ಒಂದು 10-15ವರೆಗೂ ಬಜ್ಜಿ ಆಗುತ್ತೆ. ನಿಮ್ಮ ಮೀಡಿಯಂ ಸೈಜಲ್ಲಿ ಹಾಕ್ಕೊಂಡ್ರೆ, ತುಂಬ ದಪ್ಪ ಹಾಕಿದರೆ ಒಂದು 10 ಆದರೂ ಹಾಗೆ ಆಗುತ್ತೆ, ಮೀಡಿಯಂ ಸೈಜಲ್ಲಿ ಹಾಕ್ಕೊಂಡ್ರೆ ಒಂದು 15ವರೆಗೂ ಆಗುತ್ತೆ. ನೋಡಿ ಹಾಕಿ ತಕ್ಷಣವೇ ಊದ್ಬಿಡುತ್ತೆ, ಸ್ವಲ್ಪ ರೌಂಡ್ ಶೇಪ್ ಬಂದುಬಿಡುತ್ತೆ, ನೀವು ಯಾವುದೇ ಶೇಪಲ್ಲಿ ಹಾಕಿದ್ರೆ ರೌಂಡ್ ಶೇಪಲ್ಲಿ ಬಂದುಬಿಡುತ್ತೆ. ಇದನ್ನು ಕೂಡ ಹೀಗೆ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗೆಲ್ಲ ಆಗಿದೆ ಬಜ್ಜಿ ಎಲ್ಲ ಕರೆದು, ಈಗ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ನೋಡಿ ಇದಕ್ಕೆ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಸಾಂಬಾರು ಇದ್ದರೂ ಕೂಡ ಚೆನ್ನಾಗಿರುತ್ತೆ, ಬಟ್ ಚಟ್ನಿ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕೋನಾನು ಕಾಯಿಂದ ಚಟ್ನಿ ಮಾಡಿದ್ದೀನಿ, ಇವಾಗ ಒಂದು ಪ್ಲೇಟಿಗೆ ಅದನ್ನೆಲ್ಲ ಸರ್ವ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್, ತುಂಬ ಸ್ಮೂತಾಗಿದೆ, ಮುಟ್ಟಿದರೆ ತುಂಬ ಒಳಗೋಗುತ್ತೆ, ಬೆಣ್ಣೆ ಥರ ಹತ್ತಿ ಥರ ತುಂಬ ಸ್ಮೂತಾಗಿ ಬಂದಿದೆ, ಇವಾಗ ರೆಡಿಯಾಗಿದೆ. ಫ್ರೆಂಡ್ಸ್, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಇಷ್ಟ ಆಗಿದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನಾನು ವೀಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗ್ತೀವಿ.